ನಾನು ನಮ್ಮ ಅಜ್ಜಿ ಒಬ್ರು ಇದ್ರು, ನಮ್ಮ ತಾಯಿ ತಾಯಿ ನಮ್ಮ ಮನೆ ಪಕ್ಕದಲ್ಲೇನೆ ಸೌಲಿಕರ ಮನೆ ಇದ್ರು. ನಮ್ಮ ಮನೆ ಪಕ್ಕದಲ್ಲೇ ಇತ್ತು. ನಾರಾಯಣ ಅಂತ ಒಂದು ಹುಡುಗ, ನನಗಿಂತ ಒಂದು ವರ್ಷ ಜೂನಿಯರ್. ನಾನು ಪಾಪ ಅವನು ಶಾಲೆಗೆ ಹೋಗ್ತಾ ಇದ್ದ. ನಾನು 5ನೇ ತರಗತಿ ಓದುವಾಗ, ಅವನು 6ನೇ ತರಗತಿ ಓದುವಾಗ, ಅವನು 5ನೇ ತರಗತಿ ಓದ್ತಾ ಇದ್ದ. ನನ್ನ ಪುಸ್ತಕಗಳೆಲ್ಲ ಅವನು ಕೊಡ್ತಿದ್ದೆ ಓದ್ಕೊಳ್ಳಿಕ್ಕೆ. ಅವನು ಸ್ವಲ್ಪ ಬುದ್ಧಿವಂತನೇ ಇದ್ದ ನಾರಾಯಣ. ಈಗ ಸತ್ತೋಗಿದ್ದಾರೆ ಇತ್ತೀಚೆಗೆ. ನಮ್ಮ ಅಜ್ಜಿ ಹೇಳ್ತಿದ್ಲು, ಲೇ ಎದ್ದ ತಕ್ಷಣ ಅವ್ನ ಮುಖ ನೋಡ್ಬೇಡ ಅಂತ. ನಾನು ನಮ್ಮ ಅಜ್ಜಿ ಹೇಳಕ್ ಶುರು ಮಾಡಿದ್ಲಲ್ಲ, ನನಗೆ ಬಹಳ ಸ್ನೇಹಿತ ಆಗ್ಬಿಟ್ಟ. ಅವ್ ಬಿಟ್ಟು ನಾ ಇರ್ತಾನೆ ಇರ್ಲಿಲ್ಲ. ನಾನು ಊರ್ಗ ಹೋಗಿ ರಜಾ ದಿನಗಳಲ್ಲಿ ಊರ್ಗ ಹೋದಾಗ ನನ್ನ ಜೊತೆಲಿ ಇರ್ತಿದ್ದವರು ಶ್ರೀನಿವಾಸಾಚಾರಿ, ನಮ್ಮಪ್ಪ ನಾರಾಯಣ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.